ಫಕೀರ್ ನಟಿ ಮಾವಿ ಮೃತಕ್ಕೆ ಹೋದರೆ ಸಾಕು, ಒಬ್ಬೊಬ್ಬರೇ ಹೋಗಂಗೆ ಇಲ್ಲ. ನಾಳೆ ಮದುವೆ, ಇವತ್ತು ತೋಟದ ಹತ್ರ ಹೋದ್ಲಂತೆ, ಕೆಂಪಿ ನೀರೊಳಗಡೆ ಬಿದ್ದು ಹೆಣ ಆಗ್ಯವಳಂತೆ. ಆದರೆ 7 ದಿವಸಕ್ಕೆ ಊರರೆಲ್ಲ ಒಂಥರ ಸೌಂಡು. ಒಂದೇ ವಾರದಲ್ಲಿ 5-6 ಜನ ಸತ್ತಾಗ ಹುಲ್ಕಲ್ಲಿಗೇನೋ ಕೇಡಾಯಿತು. ನನ್ನ ಹಳ್ಳಿ, ನನ್ನೂರು ನನಗೆ ಭಾಳಷ್ಟು ಭಯ, ಆತಂಕ, ದುಗುಡ, ದುಮ್ಮಾನಗಳು ಎಲ್ಲವನ್ನು ಕಲಿಸುತ್ತೆ, ಹೊಸತನವನ್ನು ಕಲಿಸಿದೆ. ಅದಕ್ಕೆ ನಾವು ಹುಲ್ಕಲ್ಲಿನಿಂದ ತಂಡಕ್ಕೆ ಹೋಗಬೇಕು ಶಾಲೆಗೆ ಅಂದರೆ ಊರು ಮುಂದಾಗಿ ಅಲ್ಲಿ ಇದು ಕಲ್ಲೇಶ್ವರ ದೇವಸ್ಥಾನ, ಅಯ್ಯನಕಟ್ಟೆ, ಅಯ್ಯನಕಟ್ಟೆಯಿಂದ ಪಕ್ಕಿನಟ್ಟಿ ಮಾಯಮರ, ಪಕ್ಕಿನಟ್ಟಿ ಮಾಯಮರದಿಂದ ನಾವು ತಂಡಗಕ್ಕೆ ಹೋಗಬೇಕು. ಅಂದರೆ 4 ಕಿಲೋಮೀಟ್ರ್ ಡೈಲಿ ನಡ್ಕೊಂಡು ಹೋಗಬೇಕು. ಅಂದರೆ ಅಯ್ಯನಕಟ್ಟೆಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿ ಬಸವಣ್ಣರ ತೋಟ, ಶಿವನಂಜಯ್ಯ ಅಂತ ಕರಿತೀವಿ, ಅವರಪ್ಪ ಬಸವಣ್ಣ, ಬಸವಣ್ಣರ ಮಗ ನಂಜಯ್ಯ, ಶಿವನಂಜಯ್ಯ ಅವ್ರ ತೋಟ. ಅದಕ್ಕಿಂತ ಮುಂಚೆ ಒಂದು ಆಲದ ಮರ, ದೊಡ್ಡ ಆಲಮರ, ದೊಡ್ಡ ಆಲಮರದ ಹತ್ರ ದೊಡ್ಡ ಹಾವುಗಳಿದಾವಂತೆ, ಅಲ್ಲಿ ಭಯ. ಅದನ್ನು ದಾಟಿ ಇನ್ನೇನು ಹೋಗಬೇಕು ಅಂತಿದ್ದಂಗೆ ಸ್ವಲ್ಪ ದೂರದಲ್ಲಿ ಶಿವನಂಜಯ್ಯರ ತೋಟ, ನೀರುಗಂಟಿ ದೇವಣ್ಣನ ತೋಟ, ಅಲ್ಲಿ ಶಂಬಪ್ಪರ ನಂಜಪ್ಪರ ತೋಟ, ಅಲ್ಲಿ ಅಂಚೆ ಜವರಪ್ಪರ ತೋಟ. ಆ ತೋಟದ ಮಧ್ಯೆ ಇಲ್ಲಿ ಶಿವನಂಜಯ್ಯರ ತೋಟ ಇತ್ತಲ್ಲ, ಅವರು ತರಕಾರಿ ಅದು ಇದು ಬೆಳೀತಿದ್ರು. ಅಲ್ಲಿ ಬಾವಿ, ಏತ ಹಿಂಗೆ ನೀರನ್ನು ತಗೊಳ್ಳೋದು, ಬಾವಿಯಲ್ಲಿ ನೀರು ಬರ್ತಾಯಿತ್ತು. ಅದಾದಮೇಲೆ ಅಯ್ಯನಕಟ್ಟೆ ಹತ್ರ ದೇವರು, ಯಾಕೆಂದರೆ ಅಸಲೇಶ್ವರ ಕಲ್ಲೇಶ್ವರ ಇದ್ದಾನೆ, ಅಲ್ಲಿ ಚೆನ್ನಾಗಿದೆ, ದೇವರಿದೆ, ಅಲ್ಲೇನೂ ಹೋಗಲ್ಲ. ಅಲ್ಲಿಂದ ಬಿಡ್ತಿದ್ದಂಗೆ ಹಳ್ಳ ದಾಟಿ, ಮಳೆ ಬಂದರೆ ಹಳ್ಳ ದಾಟಿ ಹಿಂಗೆ ಹೋಗಬೇಕು. ಅದಾದಮೇಲೆ ಪಕ್ಕಿನಟ್ಟಿ ಮಾವಿಮರ, ಪಕ್ಕೀರ್ನಟ್ಟಿ ಮಾವಿಮರ ತಕ್ಕ ಹೋದರೆ ಸಾಕು, ಒಬ್ಬೊಬ್ಬರೇ ಹೋಗಂಗೆ ಇಲ್ಲ. ಅಕಸ್ಮಾತ್ ಒಬ್ಬೊಬ್ಬರೇ ಹೋಗ್ತಾಯಿದ್ರೆ, ನಾನೇನಾದ್ರು ಒಬ್ಬನೇ ಹೋಗ್ತಾಯಿದ್ರೆ ಈ ಕಡೆನೂ ದೊಡ್ಡ ಹಳ್ಳದ ಒಳಗಡೆ ಹಳ್ಳದಲ್ಲಿ ಹೋಗಬೇಕು, ಈ ಕಡೆನೂ ಹಸಿರು ಆ ಕಡೆನೂ ಹಸಿರು, ಯಾರು ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇವೆಲ್ಲ ಪಕ್ಷಿಗಳು ಘೂ ಅಂತ ಶಬ್ದ ಬರೋದು, ಅದು ಜೀವ ಹಿಂಗೆ ಇಟ್ಕೊಂಡು ಹೋಗಬೇಕು. ಇಲ್ಲೇನೋ ಬಂದ್ಬಿಡುತ್ತೆ, ದೆವ್ವ ಅಲ್ಲಿ ಬಂದ್ಬಿಡುತ್ತಾ, ಪಕ್ಕೀರ ಸಾಬು ಅಲ್ಲವಾಗಿದ್ದಂತೆ, ದೆವ್ವಾಗಿದ್ದು ಇದೆ. ಅದನ್ನು ದಾಟಿ ಹೊರಗಡೆ ಬರೋ ತನಕ ನಮಗೆ ಭಯ. ಅದು ದಾಟಾದ್ಮೇಲೆ ಇನ್ನು ಮೈದಾನ, ಅಲ್ಲಿಂದ ಸೀದಾ ಮುಂದೆ ಇನ್ನೇನು ತಂಡಕ್ಕೆ ಹೋಗ್ಬೇಕು, ಅಲ್ಲೊಂದು ತೋಟ, ಅಲ್ಲಿ ಭಯ. ಇದು ನಾನು ಅಲ್ಲಿ ಬಿಟ್ಟರೆ ಆ ತಂಡಕ್ಕೆ ಸೇರ್ಕೊಂಡ್ಬಿಟ್ಟೆ. ಈ ರೀತಿ ಆಗ್ತಿತ್ತು. ಈ ಆಲದ ಮರ ತಕ್ಕ ಧೈರ್ಯವಾಗಿ ಹೋಗ್ತಿದ್ವಿ. ಇಲ್ಲಿ 8ನೇ ಕ್ಲಾಸಾಗಿ ಇನ್ನೇನು 9ನೇ ಕ್ಲಾಸಿಗೆ ಬರಬೇಕು, ಆವತ್ತು ನಮ್ಮೂರಲ್ಲಿ ಒಂದು ಘಟನೆ ನಡೀತು. ನಮ್ಮನೆ ಎದುರುಗಡೆ ಅಲ್ಲಿ ಶಿವನಂಜಯ್ಯನ ತೋಟ ಅಂತ, ಶಿವನಂಜಯ್ಯ, ಬಸವನಂಜಯ್ಯ ಅಂತ ಹೇಳಿ ಕರಿಯೋರು, ಅವ್ರ ಮಗ ರಂಗಪ್ಪ, ಇವರೆಲ್ಲ ಇದ್ದರು. ದೊಡ್ಡ ಶ್ರೀಮಂತರ ಮನೆ ಅದು. ಅವ್ರ ಮನೇಲಿ 2 ಹೆಣ್ಮಕ್ಳು, ನಿಂಗಿ ಮತ್ತು ಕೆಂಪಿ ಅಂತ ಹೇಳಿ ಕರಿಯೋರು, ಅಂದರೆ ಕೆಂಪಮ್ಮ ನಿಂಗಮ್ಮ ಅಂತ. ಅಲ್ಲಿ ನಿಂಗಮ್ಮಂಗೆ ಮದುವೆ ಆಗಿಲ್ಲ, ಗೊತ್ತಿಲ್ಲ, ಅವಳಿಗೆ ಗಾಳಿ ಬರೋದು ಮೈ ಮೇಲೆ. ಗಾಳಿ ಬಂದಾಗ ಏನಾಗುತ್ತೆ ಅಂದರೆ ಜೋರು ಹಿಂಗೆ ಕೂಗೋದು. ಅದು ಬಂದರೆ ನಿಂಗಿಗೆ ದೇವ ಬಂದೈತೆ, ದೇವ ಬಂದೈತೆ, ಅವಳು ಹಂಗೆ ಬಂದೈಟ್ಗೆ ಅವಳನ್ನ ಏನು ಮಾಡೋದು ಅಂದರೆ ಸೀದಾ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗೋದು. ಕೆಂಪಮ್ಮನ, ನಮ್ಮೂರು ಹುಲ್ಕಲ್ಲಮ್ಮ ಅಥವಾ ಕೆಂಪಮ್ಮ ಅಂತ ಕರೆಯೋದು, ಆ ದೇವಸ್ಥಾನದೊಳಗಡೆ ಇಟ್ಬಿಡೋದು. ವಾರಗಟ್ಟಲೆ ಅಲ್ಲೇ ಇರೋದು. ಯಾರಿಗಾರು ದೇವ ಬರಲಿ, ದೇವಸ್ಥಾನದೊಳಗಡೆ ಇಟ್ಬಿಡು, ಅಲ್ಲೇ ಊಟ ತಿಂಡಿ ಎಲ್ಲ ಅಷ್ಟೇ. ಅಲ್ಲಿ ಯಾರ ಮೇಲೂ ಪೂಜಾರಿ ಮತ್ತು ದೇವರು ಅದು ಇನ್ಯಾರೋ ಒಂದಿಬ್ಬರು ಮಲಗ್ತಿದ್ರು ಅಷ್ಟೇ, ಅಂದರೆ ದೇವ್ರು ಹಿಡ್ಕೊಂಬಿಡುತ್ತೆ ಅಂತ. ನನಗಾಗಲೂ ಪ್ರಶ್ನೆ, ದೇವರು ಅಲ್ಲಿ ದೇವಸ್ಥಾನದಲ್ಲಿ ಮಾತ್ರ ಇರುತ್ತಾ, ನಮ್ಮ ಮನೇಲಿ ಇರಲ್ವಾ ಅಂತ ಪ್ರಶ್ನೆ. ಇನ್ನು ನಿಂಗೀಗಂತೂ ಮದುವೆ ಆಗಿಲ್ಲ. ಯಾಕೆ ಮದುವೆ ಆಗಲಿಲ್ಲ? ದೆವ್ವ ಹಿಡ್ಕೊಂಡೈತೆ, ದೆವ್ವ ಹಿಡ್ಕೊಂಡೈತಲ್ಲ, ಮೆಟ್ಕೊಂಡಿದೆ ಅಂತ. ಸರಿ, 2ನೇವಳು ಯಾರು? ಕೆಂಪಿ. ಕೆಂಪಿದು ಮದುವೆ ಮಾಡಬೇಕು ಅಂತ ಎಲ್ಲ ತಯಾರಾಗಿತ್ತು. ಆಲ್ದಳ್ಳಿ ಅಂತ ಹೇಳಿ ಕರಿತೀವಿ, ಅಲ್ಲಿ ಆಲ್ದಳ್ಳಿಗೆ ಅವಳನ್ನ ಕೊಡಬೇಕು ಅಂತ ಹೇಳ ಮಾತುಕತೆ ಎಲ್ಲ ಆಗಿತ್ತು. ಮಾತುಕತೆ ನಮ್ಮೂರಲ್ಲಿ ಗೊತ್ತು, ಯಾವ ಮನೆಯಲ್ಲೇ ಒಂದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಮನೆಗೊಬ್ಬರು ಬಂದು ಕೆಲಸ ಮಾಡಬೇಕು. ಇನ್ನೇನು ನಾಳೆ ಮದುವೆ ಮಾಡಬೇಕು ಕೆಂಪಿನ, ಎಲ್ಲ ಚಪ್ಪರ ಹಾಕಿದ್ದಾರೆ, ಊರರೆಲ್ಲ ಬಂದು ಸೌದೆ ಹೊಡೆದಿದ್ದಾರೆ, ಊರ ಮುಂದೆ ಒಲೆ ಹಾಕಿದ್ದಾರೆ. ಯಾಕೆಂದರೆ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡೋದು, ಮನೆ ಮುಂದೆನೇ ಅಡುಗೆಗಳು ನಡೆಯೋದು, ಮನೆ ಮುಂದೆನೇ ಮದುವೆಗಳು ನಡೆಯೋದು, ಊರರೆಲ್ಲ ಸೇರಬೇಕು, ಮನೆಯರೆಲ್ಲ ಒಬ್ಬೊಬ್ಬರು ಬಂದು ಸೇರಿ ಸಹಾಯ ಮಾಡಬೇಕು, ಊರರೆಲ್ಲ ಬಂದು ಅಕ್ಕಿ ಮಾಡಬೇಕು, ಊರರೆಲ್ಲ ಬಂದು ದವಸ ಧಾನ್ಯಗಳನ್ನು ಮಾಡಬೇಕು, ಊರರೆಲ್ಲ ಬಂದು ಎಲೆ ಅವರೇ ಇದು ಮಾಡಬೇಕು, ಎಲೆಯಿಂದ ಹಿಡಿದು ಎಲ್ಲೂ ತರ್ತಿರಲಿಲ್ಲ, ಎಲ್ಲ ಅಲ್ಲೇ ತಯಾರು ಮಾಡೋದು. ಅಷ್ಟೆಲ್ಲ ಊರು ಜನ ಒಂದು ಮನೇಲಿ ಆಗುತ್ತೆ ಅಂದರೆ ಎಲ್ಲರೂ ಬಂದು ಸಹಾಯ, ಹಪ್ಪಳದಿಂದ ಹಿಡಿದು ಸಹಾಯ ಮಾಡುತ್ತೆ. ನನಗೆ ಅದು ತುಂಬ ಖುಷಿಯಾಗದ್ದು. ಆಮೇಲೆ ನಾವು ಅವ್ರ ಮೇಲೆ ಊಟ ಮಾಡೋಂಗಿಲ್ಲ, ಐನರಿಗೆ ಒಂದಿಷ್ಟು ದವಸ ಕೊಟ್ಬಿಡಿ, ಐನರು ಬೇರೆ ಮಾಡ್ಕೋತಾರೆ. ಕೆಂಪಿಯ ನಾಳೆ ಮದುವೆ, ಇವತ್ತು ತೋಟದತ್ರ ಹೋದ್ಲಂತೆ, ಕೆಂಪಿ ನೀರೊಳಗಡೆ ಬಿದ್ದು ಹೆಣ ಆಗ್ಯವಳಂತೆ ಅಂತ. ಸರಿ, ಹೆಣ ಆಗಿದ್ದಾಳೆ ಅಂತ ಊರು ಜನ ಎಲ್ಲ ಏನಿಲ್ಲೆಲ್ಲ ಒಲೆ ಹಾಕ್ತಿದ್ರು, ಎಲ್ಲ ಊರು ಮುಂದೆ ಮನೆ ಮುಂದೆ ದವಸ ಅದು ಇದು ಅಕ್ಕಿ ಮಾಡ್ತಿದ್ರು, ಎಲ್ಲರೂ ಹೋಗ್ಬಿಟ್ರು. ನಾವು ಶಾಲೆ ಮುಗಿಸ್ಕೊಂಡು ಬರ್ತಾಯಿದ್ವಿ, ಮುಗಿಸ್ಕೊಂಡು ಬರ್ತಾ ಇದ್ದಾಗ ಅಲ್ಲಿ ನೋಡಿದ್ರೆ ಎಲ್ಲ ಜನ ತುಂಬಿಟ್ಟವ್ರೆ. ಆ ಒಳಗಡೆ ಹೆಣ ಹೋಗಿ ತಲೆ ಹಿಂಗೆ ಕೊಟ್ಕೊಂಬಿಟ್ಟಿದೆ. ಜನ ಎಲ್ಲ ಹೋಗಿ ಧೈರ್ಯವಾಗಿ, ನಮ್ಮಲ್ಲಿ ದ್ಯಾವಣ ಅಂತ ಇದ್ದರು, ಕಥೆಕರಣ ದ್ಯಾವಣ ಇಂಥವರೆಲ್ಲ ಸೇರ್ಕೊಂಡು ಹೋಗಿ ಅದೇನೋ ಹಗ್ಗ ಕಟ್ಟಿ ಆ ಹೆಣನ ಮೇಲೆ ಕೆತ್ತಿದ್ರು, ಎತ್ತಿ ತೊಗೊಂಡು ಬಂದರು. ಅವತ್ತು ಏನು ಅವ್ರ ಮನೇಲಿ ಮದುವೆಯ ಸಂಭ್ರಮ ಇತ್ತೋ, ಸೂತಕದ ಸಂಭ್ರಮ ಅದು, ಮತ್ತು ಏನೇನು ಅಡುಗೆ ಎಲ್ಲ ಮಾಡಬೇಕಾಗಿತ್ತೋ, ಮೂರೇ ದಿವಸಕ್ಕೆ ಅಲ್ಲಿ ಮದುವೆ ಆಗಿಲ್ದಲೇ ಇರೋರು ಸತ್ತೋಗ್ಬಿಟ್ರೆ 3 ದಿವಸಕ್ಕೆ ಹಾಲು ತುಪ್ಪ ಬಿಡೋಣ ಅಂತ ಎಲ್ಲ ಹಾಲು ತುಪ್ಪ ಬಿಟ್ಬಿಟ್ರು. ಆದರೆ 7 ದಿವಸಕ್ಕೆ ಊರರೆಲ್ಲ ಒಂಥರ ಸೌಂಡು. ಅಲ್ಲಿ ಮುದ್ದಪ್ಪ ಹೋಗಿದ್ದಂತೆ, ಅದೇನೋ ಬೆಳಗ್ಗೆ 4 ಗಂಟೆಗೆ ಅಲ್ಲಿ ಬಹಿರ್ದೇಶಕ್ಕೆ ಹೋಗಿದ್ದಂತೆ, ಮುದ್ದಪ್ಪನ ಬಂದು ಮೆಟ್ಕೊಂಬಿಡ್ತಂತೆ ಅಂತ ಒಬ್ಬರು. ಲೇ ಅಲ್ಲಿ ರಂಗೇಗೌಡ ಹೋಗಿದ್ದಂತೆ, ಹೋಗ್ತಾ ಇದ್ದಂತೆ ಅಲ್ಲದೆ ಅಲ್ಲಿ ಹೋಗ್ತಾ ಇದ್ದಾಗ ಅದೇನೋ ಬಂದ್ಬಿಟ್ಟು ಅವನ ಮುಂದೆ ಹಿಂದಕ್ಕೆ ತಲೆಯಲ್ಲಿ ಹೊಡೆದಂಗೆ ಆಯ್ತಂತೆ, ಕಿಚ್ಕೊಂಡು ಬಂದ್ಬಿಟ್ಟು ಅವ್ನಿಗೆ ಅವತ್ತು ಜ್ವರ ಬಂದಿದ್ದು, ಹೊರಗಡೆ ಹೋಗಿ. ಸರಿ, ಈ ಕಡೆಯಿಂದ ಹೋಗಿ ಶಾಲೆಗೆ ಬರ್ತಾ ಇದ್ರಂತಲ್ಲ, ಅವರೆಲ್ಲ ಬಂದಿದ್ದಾಗ ಯಾರೋ ಬಂದಂಗೆ ತಳ್ದಂಗೆ ಆಗ್ಬಿಡ್ತಂತೆ. ರಾತ್ರಿ 12 ಗಂಟೆ ಆದಮೇಲೆ ಸೌಂಡು, ಆ ಊರ ಮುಂದೆ ಐನ ಕಟ್ಟೆ ಪಕ್ಕದಲ್ಲಿ ದೊಡ್ಡ ಮರ, ಅಲ್ಲಿ ಶಿವಣ್ಣರ ತೋಟ, ಆ ತೋಟದಲ್ಲಿ ಮರದಲ್ಲಿ ಅವಳು ಕೂತು ಬಿಟ್ಟವಳಂತೆ, ಯಾರಾದರೂ ಇಟ್ಕೊಂಡ್ಬಿಡ್ತಾರಂತೆ. ಅಲ್ಲಿ ನಾ ಶಿವನಂಜಪ್ಪರ ತೋಟಕ್ಕೆ ಹೋದರೆ ಅವಳು ಬಾವಿ ಹತ್ರ ಕೂತ್ಕೊಂಡ್ಬಿಟ್ಟವಳಂತೆ, ಯಾರಾದರೂ ಎಳ್ಕೊಂಬಿಡ್ತಾರಂತೆ. ಏನು ಅದನ್ನು ಕಂಡು ಕೇಳಿ ಕೇಳಿ ಅವಳು ಇನ್ನೂ ಸತ್ತು 5 ದಿವಸ ಆಗಿಲ್ಲ. 3 ದಿವಸಕ್ಕೆ ತಿಥಿ ಮಾಡಿದ್ರು, ಮತ್ತೆ ಅವರು ಮನೆ ಬಿಡಬೇಕು ಅಂತ ಹೇಳಿದ್ರು, ಎಲ್ಲ ಬಿಟ್ಟಾಯಿತು. ಆಮೇಲೆ ಏನೋ ಗೋರಿ ಕಟ್ಟಬೇಕು ಅಂದರು, ಅದನ್ನು ಕಟ್ಟಾಯಿತು. ಆದರೆ ಅವ್ರ ಮನೇಲಿ ಇನ್ನೊಂದು ಹೆಣ ಸತ್ತೋಗ್ಬಿಟ್ರು, ಇನ್ನೊಬ್ಬರು ಸತ್ತೋಗ್ಬಿಟ್ರು. ಇಲ್ಲಿ ಇವತ್ತು ಇವರೊಬ್ಬರು ಸತ್ತೋದ್ರು, ಅಲ್ಲಿ ಆ ಕಡೆ ಇನ್ನೊಬ್ಬರು ಸತ್ತೋದ್ರು. ಒಂದೇ ವಾರದಲ್ಲಿ 5-6 ಜನ ಸತ್ತಾಗ ಹುಲ್ಕಲ್ಲಿಗೆ ಏನೋ ಕೇಡಾಯಿತು. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ, ಮಾಟ ಮಂತ್ರ, ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.